ಮನೆತನಗಳನ್ನು ಅವ್ರನ್ನ ಅವರ ಮನೆಗಳಿಗೆ ಹೋಗಿ ನಾವು ಬೀಳ್ಕೊಟ್ಟವ್ರನ್ನ ಕರೀತಾ ಇದ್ದೇವೆ. ಎರಡನೇದು ಈ ವಿಚಾರದಲ್ಲಿ ಯಾರೆಲ್ಲ ಆಸಕ್ತರಿದ್ದರು ಆ ಕಾಲದಲ್ಲಿ, ಅಂದರೆ ಹೋರಾಟ ನಮ್ಮ ಮನೆತನಗಳು ಮಾತ್ರ ವ್ಯಕ್ತಿಗತವಾಗಿ ಯಾರು ಇದ್ದಂಥ ಕೆಲವು ಮಾಹಿತಿಗಳನ್ನು ಸಿಕ್ಕೋಣ, ಅವರನ್ನು ಕೂಡ ನಾವು ಕರೀತೀವಿ. ಹಾಗೆ ಮಾಧ್ಯಮದವ್ರನ್ನು ಮತ್ತು ಇದಕ್ಕೆ ಸಂಬಂಧಪಟ್ಟ ಎಲ್ಲರನ್ನು ಕೂಡ ಕರೆದು ಎ ಪಿ ಎಂ ಸಿಯಿಂದ ನಾವು ಕಾರ್ಯಕ್ರಮ ಮಾಡ್ತೇವೆ ಒಂದನೇ ತಾರೀಕು. ಅಲ್ಲಿ ಮುಖ್ಯವಾಗಿ ಅದರಲ್ಲಿ ನಮಗೆ ಒಂದು ಚರ್ಚೆಗೆ ನಾನು ಕೊಟ್ಟಿದ್ದೇನೆ ಕಾರ್ಯಕ್ರಮ, ಒಂದು ಜಾಥಾವನ್ನು ನಾವು ಇಲ್ಲಿ ಮತ್ತೆ ಆಯೋಜಿಸುವ ಒಂದು ಇದಿದೆ ಮಂಗಳೂರಿಗೆ ಇಲ್ಲಿಂದ ಇಲ್ಲಿ ಉಗಡಕದಿಂದ ಮೂಲ ಜಾಗದಿಂದ. ಅದು ಏನಾಗಿದೆ ಅಂತ ಹೇಳಿದ್ರೆ ಅಲ್ಲಲ್ಲಿ ಚಟುವಟಿಕೆಗಳು ಇತ್ತೀಚೆಗೆ ಜಾಸ್ತಿ ಆಗ್ತವೆ. ಇದು ಭಾಳ ಒಳ್ಳೆಯ ಬೆಳವಣಿಗೆ. ಈಗ ಮೊನ್ನೆ ಬೆಳ್ಳಾರಿಯಲ್ಲಿ ಆಗಿದೆ, ಮತ್ತೆ ಪುನಃ ವಾರ್ಡ್ಗಳಲ್ಲಿ, ಮತ್ತೆ ಮೊನ್ನೆ ಬ್ಲಾಗಸ್ಟಿಂದ ಎಲ್ಲ ಆಗಿದೆ, ಭಾಳ ಖುಷಿಪಟ್ಟು. ಮತ್ತೆ ಹಿಂದೆ ನಾವು ಮಾಡಿದ್ದು ನಿಮ್ಗೆ ಗೊತ್ತಿದೆ, ಇದೇ ವೇದಿಕೆ ಅದೇ ವಿಷಯದಲ್ಲಿ ಇದ್ದೇನೆ ನಿಮ್ಗೆ ಗೊತ್ತಿದೆ. ಈಗ ಏನು ಮಾಡ್ತಿದ್ದೆ ಅಂತ ಹೇಳಿದ್ರೆ ಎಲ್ಲರೂ ಮಾಡ್ತಿರೋವಂಥ ಒಂದು ಸಣ್ಣ ಇದು, ಅದು ಅವರಿಗೆ ಅವರ ಅರಿವಿಗೆ ಬರೋದು ಗೊತ್ತಿಲ್ಲ ನನಗೆ. ನಾವು ಮೂಲ ಜಾಗವನ್ನು ಬಿಡ್ತಾ ಇದ್ದೇವೆ, ಮೂಲ ಜಾಗವನ್ನು ಬಿಡ್ತಾ ಇದ್ದೇವೆ. ಎಲ್ಲಿ ಎಲ್ಲಿ ಯೋಜನೆಯನ್ನು ಸಂಘಟಿಸಲಾಗಿದೆ, ಎಲ್ಲಿ ಅದರ ಪ್ರಥಮ ಹೆಜ್ಜೆಗಳನ್ನು ಮೂಡಿಸಲಾಗಿದೆ, ಎಲ್ಲಿ ಆ ಹೋರಾಟಗಳು ಏನೇ ಕೆದಮಾಡಿ ರಾಮಯ್ಯಗೌಡ, ಹುಲಿಗಡೆದ ನಂಜಯ್ಯ, ಇವರೆಲ್ಲ ಪುಟ್ಟಬಸಪ್ಪನವರು ಇದ್ದಂಥ ಪೂಮಾಲೆ ಮತ್ತು ಉಗ್ರಾಡಕದ ಈ ಭಾಗವನ್ನು ಸಂಪೂರ್ಣವಾಗಿ ಅವಗಣನೆ ಒಳಪಡಿಸಲಾಗ್ತಿದೆ. ಅದು ಯಾಕೆಂತ ನನಗೆ ಗೊತ್ತಾಗ್ತಿಲ್ಲ, ಇದರ ಹಿಂದೆ ಏನಿದೆ ಅಂತ ಗೊತ್ತಾಗ್ತಿಲ್ಲ. ಹಾಗಾಗಿ ಈ ತಾತ್ಕಾಲಿಕ ಸಮಿತಿ ಏನಿದೆ, ಇದರ ಪೂರ್ಣ ಪ್ರಮಾಣದ ಸಮಿತಿ ನಾಳೆ ಒಂದನೇ ತಾರೀಕಿಗೆ ಆಗಲಿಕ್ಕಿದೆ. ಇದನ್ನೊಂದು ದೊಡ್ಡ ಮಟ್ಟದಲ್ಲಿ ನಾವು ಇದನ್ನೊಂದು ಜಾಥಾ ಸಂಘಟಿಸುತ್ತೇವೆ. ಮತ್ತು ಬಲಿದಾನವಾದಂಥ ಮೂರು ಜನರನ್ನು ಹ್ಯಾಂಗ್ ಮಾಡಿರುವಂಥ ಭಾಷೆ ಕೊಟ್ಟಂಥ ಏನು ವಿಕರ್ಣಕಟ್ಟೆ ಮಂಗಳೂರಿನ ವಿಕರ್ಣಕಟ್ಟೆ, ಮತ್ತು ಬಾವುಟ ಹಾರಿಸಿದಂಥ ಕೆದಂಬಾಡಿ ಅಲ್ಲ ಬಾವುಟ ಹಾರಿಸಿದಂಥ ವಿಕರ್ಣ ಇದೆ ಬಾವುಟ ಗುಡ್ಡೆ ಏನಿದೆ, ಇಲ್ಲಿ ನಾವು ವೈರಿಂಗ ಸಭೆಗಳನ್ನು ಮಾಡಿದ್ದೇವೆ. ಇಲ್ಲಿ ಒಂದು ನಾವು ಒಬ್ಬರ ಕಮಿತಿಗೆ ಸಂಬಂಧಪಟ್ಟಾಗಿ ಇವತ್ತು ಇನ್ನೊಂದು ಮನವಿಯನ್ನು ನಾವು ಈ ತಾತ್ಕಾಲಿಕ ಸಮಿತಿಯಿಂದ ಕೊಡ್ತಾ ಇದ್ದೇವೆ, ಮತ್ತು ಒಬ್ಬರ ಕಮಿತಿ ಗ್ರಾಮ ಪಂಚಾಯತಿಗೆ ಕೊಡ್ತಾ ಇದ್ದೇವೆ. ಅಂದರೆ ಆ ಜಾಗದಲ್ಲಿ ಅದಕ್ಕೆ ಒಂದು ಯುದ್ಧ ಸ್ಮಾರಕ, ಅದು ಶಿಲ್ಪ ಇರ್ಬೋದು ಅಂತ ನಿಮ್ಗೆ ಗೊತ್ತಿದೆ. ಈಗ ನಿಮ್ಮ ಮಡಿಕೇರಿ ಬಂದರೆ ಮತ್ತು ಮಂಗಳೂರಿನಲ್ಲಿ ಕೂಡ ಯುದ್ಧ ಸ್ಮಾರಕಗಳು ಇವೆ. ಅದು ಈ ಹಿಂದಿನ ಮಹಾಯುದ್ಧಗಳಲ್ಲಿ ಮೊದಲನೇ ಮಹಾಯುದ್ಧ ಮತ್ತು ಎರಡನೇ ಮಹಾಯುದ್ಧಗಳಲ್ಲಿ ಬಲಿದಾನ ಅಂದರೆ ಯೋಧರು. ಆದರೆ ಈ ಹೋರಾಟದಲ್ಲಿ ಬಲಿಯಾದ ಏನು ಬಲಿಯಾಗಿದ್ದಾರೆ ಇವನ್ನು ನೆನಪಿಸಿಕೊಂಡು ಒಂದು ಯುದ್ಧ ಸ್ಮಾರಕವನ್ನು ನಾವು ಉಬ್ಬರ ಕಮಿತಿಯಲ್ಲಿ ಮಾಡಬೇಕು ಅಂತ ನಾವು ಬೇಡಿಕೆ ಇಡ್ತಾ ಇದ್ದೇವೆ. ಅದನ್ನು ಗ್ರಾಮ ಪಂಚಾಯತ್ ಮುಖಾಂತರ ಡಿ ಸಿ ಗಳು ಕೂಡ ಕೊಡ್ತಾ ಇದ್ದೇವೆ. ಇದು ಒಂದು ವಿಚಾರ ಈ ನಾಡಿನ ಚರ್ಚೆಗೆ ಬರುತ್ತಿದೆ, ಹೇಗಿಂತ ನಾಡಿನ ಚರ್ಚೆ ಬರುತ್ತೆ. ಎರಡನೇ ವಿಚಾರ, ಈ ಕಾರ್ಯಕ್ರಮ ಏನು 837ರ ಈ ಹೋರಾಟ ಏನಿದೆ, ಇದೊಂದು ನಿರಂತರ ಚಟುವಟಿಕೆ ಹಂಗೆ ಉಟ್ಕೊಳ್ಬೇಕು ಅಂತ ನಾನು ಹೇಳಿದೆ. ಇದನ್ನು ಸ್ಮರಣೆ, ಈಗ ನಾವು ಕಳೆದ ಸಲ ಹೇಳ್ತಾ ಇದ್ದೇವೆ, ಇದನ್ನು ಹಂಪಿಯಲ್ಲಿ ಹಂಪಿ ಉತ್ಸವ ಮಾಡ್ತೇವೆ, ನಾವು ಸಿರಿಸಿಯಲ್ಲಿ ಕದಂಬ ಉತ್ಸವ ಮಾಡ್ತೇವೆ, ಹಾಗೆ ಸುಳ್ಳ್ಯದಲ್ಲಿ ಕದಂಬಾಡಿ ಉತ್ಸವ ಅಂತ ಹೇಳುವಂಥ ಒಂದು ದೊಡ್ಡ ಮಟ್ಟದಲ್ಲಿ ಪ್ರತಿ ವರ್ಷ ಮಾಡಬೇಕು. ನಾನು ಬೇರೆ ಬೇರೆ ಸಂಘಟನೆ ಈ ಬಗ್ಗೆ ಬೇಡಿಕೆಗಳು ಇಟ್ಟಿದ್ದೆ, ಅದು ಬಿಡಿ ಆ ವಿಚಾರದಲ್ಲಿ ಬೇಕಾಗಿದೆ. ಆದರೆ ನಾನು ಈ ಸಮಿತಿ ಮುಖ ನಿರಂತರವಾಗಿ ಒಂದು ಉತ್ಸವ, ಪ್ರತಿ ವರ್ಷ ಒಂದು ಉತ್ಸವ ಮಾಡುವಂಥ ಒಂದು ಯೋಜನೆಯನ್ನು ಕೂಡ ಈ ನಾವು ನಾಡದಲ್ಲಿ ಚರ್ಚೆ ಮಾಡಿದ್ದೀವಿ. ಅದರ ಜೊತೆಗೆ ಉಬ್ಬಡಕ ಮಿದ್ದೂರಿನಲ್ಲಿ ಅಲ್ಲಿ ಕೆಲಮಾಡಿ ಮನೆತನಿದೆ, ಅಲ್ಲಿ ಸುಳಕುಳಿ ಮನೆತನಿದೆ, ಇವನ್ನು ಇಟ್ಟುಕೊಂಡೇ ಉಬ್ಬಡಕ ಮಿದ್ದೂರಲ್ಲಿ ಆ ಗ್ರಾಮ ವ್ಯಾಪ್ತಿಯಲ್ಲಿ ಅಲ್ಲಿನ ಜನಗಳೇ ಒಂದು ಸಮಿತಿಯನ್ನು ಇಟ್ಟುಕೊಂಡು ನಿರಂತರ ಕಾರ್ಯಕ್ರಮ ಮಾಡೋ ಬಗ್ಗೆ ಕೂಡ ಯೋಚನೆ ಮಾಡ್ತಿದ್ದೇವೆ. ಅದು ಕೂಡ 1ನೇ ತಾರೀಕಿನ ಸಭೆಯಲ್ಲಿ ಚರ್ಚೆಗೆ ಬರ್ತಿರುವಂಥ ವಿಷಯ. ಮತ್ತು 4ನೇ ವಿಚಾರ, ಈ ಪೂರ್ಣ ಪ್ರಮಾಣ ಸಮಿತಿ ಅವರು ನಿರ್ಮಾಣ ಆಗ್ತದೆ. ಮತ್ತು ಇತಿಹಾಸದಲ್ಲಿ ಸಾಕಷ್ಟು ಗೊಂದಲಗಳಿವೆ, ನಾವು ತುಂಬ ಜನ ಬರೀತಾ ಇದ್ದಾರೆ, ತುಂಬ ಜನ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಿದ್ದಾರೆ, ಭಾಷಣ ಮಾಡ್ತೇವೆ, ನಾವು ಯೂಟ್ಯೂಬು ಫೇಸ್ಬುಕ್ ಎಲ್ಲ ಕಡೆ ಕಾಣ್ತೇವೆ, ನಾವು ಕೂಡ ಪ್ರತಿಕ್ರಿಯೆ ಕೊಡ್ತೇವೆ. ಸಮಸ್ಯೆ ಏನಾಗಿದ್ದರೆ ಭಾಳ ಗೊಂದಲ ಇದೆ, ಇದರ ಭಾಳ ಕರಾರು. ಇದರ ಆರಂಭ ದೇವಿಪ್ರಸಾದ್ ಸಂಭಾಜಿಯವರು ಇದನ್ನು ಮೊದಲ ಬಾರಿಗೆ ಇದರ ಒಂದು ಚರಿತ್ರೆಯನ್ನು ದಾಖಲು ಮಾಡಿದರು. ನಂತರ ಇದನ್ನು ಭಾಳ ಭಾಳ ಆಳವಾದ ಅಧ್ಯಯನಕ್ಕೆ ಕೊಂಡೋದರು ವಿದ್ಯಾನಂದ ಭಟ್ಟಾರ್ಕರ್. ಈಗ ಬಹುತೇಕ ಮಾತಾಡುವವರು ಕೂಡ ವಿದ್ಯಾಧರ ಭಟ್ಟಾರ್ಕರ್ ಅವರ ಏನು ಅವರ ಬರವಣಿಗೆಗಳು ಬಂದಿವೋ ಅವರ ಮಾತುಕತೆಯ ಮೇಲೆ ನಡೀತಾ ಇದೆ ಈಗಿನ ಚರ್ಚೆಗಳು. ಆದರೂ ಸಾಕಷ್ಟು ಗೊಂದಲಗಳಿರುವ ಕಾರಣ ಮತ್ತೊಮ್ಮೆ ಈ ಗೊಂದಲಗಳಿಂದ ನಾವು ಸ್ವಲ್ಪ ಬಿಡಿಸಿಕೊಳ್ಳಬೇಕು ಅನ್ನೋ ದೃಷ್ಟಿಯಿಂದ ವಿದ್ಯಾಧರ ಭಟ್ಟಾರ್ಕರ್ ಅವರನ್ನು ಕೂಡ ನಾವು ಎ ಪಿ ಎಂ ಸಿ ಸಾರ್ವಜನಿಕ ಸಭೆಗೆ ಕರೆದು ಅವರಿಂದ ಒಂದು ಪೂರ್ಣ ಪ್ರಮಾಣದ ಮಾಹಿತಿಯನ್ನು ತಿಳಿದುಕೊಳ್ಳುವಂಥದ್ದರಿಂದ ಸಾಧ್ಯ ಆದರೆ ಅದರಿಂದ ಆವತ್ತಾವತ್ತೇ ಏನೋ ಬರವಣಿಗೆಗಳನ್ನು ಕೂಡ ನಾವು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಇದು ಇಷ್ಟು ಈ ಒಂದು ಈ ತಾತ್ಕಾಲಿಕ ಸಮಿತಿ 1ನೇ ತಾರೀಕಿಗೆ ನಾವು ತಯಾರಿ ಮಾಡೋದಕ್ಕೆ ಬೇಕಾಗಿ ತಾತ್ಕಾಲಿಕ ಸಮಿತಿ ಮಾಡಿಕೊಂಡಿರುವಂಥದ್ದು.